ಒಬ್ಬ ವಿಶೇಷ ವ್ಯಕ್ತಿಯ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ವಿಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಜೊತೆ. ಪ್ರಸಕ್ತ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲೇಬೇಕು ಅನ್ನುವಂತಹ ಪಣತೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಜೊತೆ ನಾನು ಈ ಸಂದರ್ಶನವನ್ನು ನಡೆಸ್ತಾ ಇದ್ದೀನಿ. ಸರ್, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕು ಅಂತ ಕಳೆದ 3 ತಿಂಗಳಿಂದ ತಾವು ಸತತವಾಗಿ ರಾಜ್ಯಾದ್ಯಂತ ಸುತ್ತಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ. ಪ್ರಸಕ್ತ ಸ್ಥಿತಿ ಹೇಗಿದೆ ಸರ್, ಕಾಂಗ್ರೆಸ್ ಸ್ಥಿತಿ ರಾಜ್ಯದಲ್ಲಿ? ಸಿ, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ, ಈ ರಾಜ್ಯ ಉಳಿಸ್ಲಿಕ್ಕೋಸ್ಕರ, ರಾಜ್ಯದಲ್ಲಿ ಸಾಮರಸ್ಯ ನೆಲೆಸ್ಲಿಕ್ಕೋಸ್ಕರವಾಗಿ ಈ ದ್ವೇಷ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯದ ಎಲ್ಲ ಕಡೆ ಹೋಗಿ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜನರಿಗೆ ವಸ್ತುಸ್ಥಿತಿಯನ್ನು ವಿವರಿಸಿ, ರಾಜಕೀಯ ಪರಿಸ್ಥಿತಿ, ಈ ಸರ್ಕಾರದ ಭ್ರಷ್ಟಾಚಾರ, ದುರಾಡಳಿತ, ನಿಷ್ಕ್ರಿಯತೆ, ಜನವಿರೋಧಿ ಕೆಲಸಗಳು, ಇವೆಲ್ಲನೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜನರು ಕೂಡ ಭಾಳ ಪಾಸಿಟಿವ್ ಆಗಿದ್ದಾರೆ. ಬಿಕಾಸ್ ಜನ ಕೂಡ ಇವತ್ತು ಈ ಸರ್ಕಾರದಿಂದ ಬೇಸರ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ 4 ವರ್ಷದಲ್ಲಿ ಒಂದು ಮನೆ ಹೊಸದಾಗಿ ಮಂಜೂರು ಮಾಡಲಿಲ್ಲ ಅಂತಂದರೆ ಜನ ಬೇಸರ ಆಗದೆ ಏನು ಮಾಡ್ತಾರೆ? 7 ಕೆಜಿ ಅಕ್ಕಿ ಕೊಡ್ತಿದ್ದದನ್ನು 5 ಕೆಜಿ ಗಳಿಸಿದರೆ ಏನು ಮಾಡ್ತಾರೆ? ಸೊ ಹಾಗಾಗಿ ಜನ ಇವತ್ತು ಈ ಸರ್ಕಾರದಿಂದ ಬೇಸತ್ತಿದ್ದಾರೆ, ರೈತರು ಬೇಸತ್ತಿದ್ದಾರೆ. ಬೆಲೆ ಏರಿಕೆ, ನಿರುದ್ಯೋಗ, ಇವೆಲ್ಲ ಕಾರಣಗಳಿಗೋಸ್ಕರ ಜನ ಬೇಸತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇವತ್ತು ಗಾಳಿನೂ ಕೂಡ ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ತಾವು 10 ಹಲವು ರ್ಯಾಲಿಗಳನ್ನ ನಡೆಸಿದ್ರಿ, ವಿಶೇಷವಾಗಿ ಬಸ್ ಯಾತ್ರೆಯನ್ನು ಮಾಡಿದ್ರಿ. ರಾಜ್ಯದಲ್ಲಿ 3 ಪಕ್ಷಗಳ ನಡುವೆ ಪೈಪೋಟಿ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಯಾವ ಸ್ಥಾನದಲ್ಲಿದೆ ಸರ್? ಕಾಂಗ್ರೆಸ್ಸು ಭಾಳ ಮೊದಲನೇ ಸ್ಥಾನದಲ್ಲಿದೆ. ಯಾಕಂತಾರೆ, ನನ್ನ ಅಂದಾಜಿನ ಪ್ರಕಾರ, ನಾನು ಈ ರಾಜ್ಯದ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಕನಿಷ್ಠ 130 ಸ್ಥಾನಗಳನ್ನು ಗೆಲ್ತೀವಿ. ಯು ಮೇ ಗೋ ಬಿಯಾಂಡ್ 150 ಆಲ್ಸೋ, ಡಿಪೆಂಡಿಂಗ್ ಅಪಾನ್ ದಿ ಜನಗಳು ಅಭಿಪ್ರಾಯ. ಏನಾಗುತ್ತೆ, ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ಈಗ ಇನ್ಮೇಲೆ ಟ್ರೆಂಡ್ ಸೆಟ್ ಆಗುತ್ತೆ. ಟ್ರೆಂಡ್ ಸೆಟ್ ಆದರೆ ಜಾಸ್ತಿ ಸ್ಥಾನಗಳನ್ನು ಕೂಡ ಗೆಲ್ಲೋ ಸಾಧ್ಯತೆ ಇದೆ. ಬಟ್ ಇವತ್ತು ಕಾಂಗ್ರೆಸ್ ಪರವಾದಂಥ ಅಲೆ ಇದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.